ಗಾಯ್ಸ್, ವೆಲ್ಕಮ್ ಟು ತಪಸ್ಯಾ ಮೀಡಿಯಾ ಸುಳ್ಳಿ. ಆ್ಯಕ್ಚುಲಿ ನಾವೀಗ ರಾಣಿಪುರಂ ಟ್ರಿಪ್ ಹೋಗ್ತಿದ್ದೇವೆ. ಟ್ರಿಪ್ಪಿನ ಜೊತೆ ನಮ್ಮ ಜೊತೆ ಚಿನ್ಮಯ್ ಅವರು, ಹಾಗೆ ಜೆ ಪಿ ಅವರು, ಹಾಗೆ ದಿಲೀಪ್ನವರು, ಹಾಗೆ ಅಕ್ಷಯ್ನವರಿದ್ದಾರೆ. ಸೊ ಬೈಕಲ್ಲಿ ಹೋಗ್ತಿದ್ದೇವೆ ನೋಡಿ, ಚಿನ್ಮಯ್ನವರು ಬೈಕ್ ಬಿಡ್ತಾ ಇದ್ದಾರೆ, ಹಾಗೆ ಹಿಂದೆ ದಿಲೀಪ್ನವರು ಮತ್ತು ಜೆ ಪಿ ಅವರಿದ್ದಾರೆ. ಸೊ ಬನ್ನಿ, ಟ್ರಿಪ್ನ ಒಂದು ಇದು ಕ್ರೇಜ್ ಹೇಗುಂಟು ಅಂತೇಳಿ ನೋಡಿ ಬರುವ. ಹಾಗೆ ಅಲ್ಲಿ ಮೇಲೆ ಕೈಯೆಲ್ಲ ಎತ್ತುತ್ತಿದ್ದಾರೆ, ಕಾಣ್ಬೋದು ನಿಮಗೆ. ಹಾಗೆ ಹಿಂದೆ ಅಕ್ಷಯ್ನವರು ತುಂಬ ಹಿಂದೆ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆ ಮುಂದೆ ಬರಲಿಕ್ಕಿದ್ದಾರೆ ಅಂತ ಕಾಣ್ತದೆ. ಸೊ ನಾವೀಗ ಹಾಲಿಟ್ಟಿ ರಸ್ತೆಗೆ ಹೋಗ್ತಾ ಇದ್ದೇವೆ ಅಷ್ಟೇ. ಮಳೆ ಬರುವ ಲಕ್ಷಣ ಉಂಟು, ಬರುವ ಅಂದಾಜು ಕಾಣುವುದಿಲ್ಲ, ಆದರೂ ಜಾಲಿ ಆಗ್ತಾ ಉಂಟು. ಬನ್ನಿ ಬನ್ನಿ ಬನ್ನಿ. ಸುಳ್ಯದ ಡ್ಯಾಮ್, ಸುಳ್ಯದ ಡ್ಯಾಮ್ ಇದು ನೀವು ನೋಡ್ತಾ ಇರೋದು, ಹಾಲಿಟ್ಟಿಯಲ್ಲಿ ಉಂಟಿದ್ದು. ಇದು ಹಾಲಿಟ್ಟಿ ರಸ್ತೆಗೆ ನಾವೀಗ ಹೋಗ್ತಾ ಇದ್ದೇವೆ ಬೈಕಲ್ಲಿ. ನೋಡಿ, ಇದರಿಂದ ಎಲ್ಲ ಭಾರಿ ಒಂದು ಸುಂದರವಾದ ಒಂದು ವಾತಾವರಣ ಅಂತ ಹೇಳ್ಬೋದು. ಪ್ರತಿಭಾನ್ವಿತ ಕಲಾವಿದರನ್ನು ಕಾಯ್ತಾ ಇದ್ದೇವೆ. ಹೋಗಿ ಹೋಗಿ ಹೋಗಿ, ಪೋಲೆ ಪೋಲೆ. ಇದು ಕೇರಳದ ದಾರಿ, ಕೇರಳ ಪಾಣತ್ತೂರಿನ ದಾರಿ. ನೀವು ನೋಡ್ತಿರ್ಬೋದು ಫುಲ್ ಗ್ರೀನರಿ. ಎದುರು ಅಕ್ಷಯ್ನವರು ಹೋಗ್ತಿದ್ದಾರೆ ಭಾರಿ ಜಾಲಿಯಲ್ಲಿ, ಭಾರಿ ನಿಧಾನದಲ್ಲಿ ಕೂಡ ಹೋಗ್ತಿದ್ದಾರೆ. ಯಾಕಂತೇಳಿದರೆ ಟರ್ನ್ ಇಕ್ಕಟ್ಟು ರಸ್ತೆ, ರಸ್ತೆ ಭಾರಿ ಸಣ್ಣದು. ಸೊ ನಾವೀಗ ಹೋಗ್ತಿದ್ದೇವೆ ನೋಡಿ, ನೀವು ನೋಡ್ತಿರ್ಬೋದು. ಅವ ನಮಗಿಂತ ಮುಂಚೆ ಹೋಗಿದ್ದಾರೆ. ಈಗ ಕೇರಳ ರೀಚ್ ಆಗಿ ಹಾಕೊಳ್ಳಿ, ಕೇರಳ ಸ್ಟೇಟ್ ಬಸ್ ನೋಡ್ತಾ ಇರ್ಬೋದು. ಈಗ ನಾವು ಕೇರಳದಲ್ಲಿ ಇಲ್ಲಿ ಅಂತೇಳಿದರೆ ರಾಣಿಪುರಂಗೆ ಹೋಗುವ ತಿರ್ಗ ಸ್ಥಳ ಇದ್ದೇವೆ, ನೀವು ನೋಡ್ತಾ ಇರ್ಬೋದು. ಈಗ ಇಲ್ಲಿ ಈಗೊಳ್ಳಿ, ಇದು ರಾಣಿಪುರಂಗೆ ಹೋಗುವ ರೂಟು. ಎದುರು ಜೆ ಪಿ ಅವರು ಹೋಗ್ತಾ ಇದ್ದಾರೆ, ನಿಮಗೆ ಮುಂದೆ ಕಾಣ್ತಾ ಇರ್ಬೋದು ಒಂದು ಬೆಟ್ಟ, ಅದೇ ರಾಣಿಪುರಂ. ಸೊ ಅಲ್ಲಿಗೆ ಹೋಗಬೇಕು, ಈಗ ಹೋಗ್ತಾ ಇದ್ದೇವೆ. ಇದು ರೋಡು ಸಹ ತುಂಬ ಕಿರಿದಾದ ರೋಡು. ಇಲ್ಲಿ ಆ್ಯಕ್ಚುಲಿ ಬಸ್ ಬರ್ತದೆ, ರಾಣಿಪುರಮಿಗೆ ಒಂದು ಬಸ್ ಉಂಟು. ಆದರೆ ನಾವು ಬರೋದಿದ್ದರೆ ಗಾಡಿಯಲ್ಲಿ ಬರೋದು ಬೆಸ್ಟ್, ಯಾಕಂತೇಳಿದರೆ ಬಸ್ಸಿನ ಸಂಖ್ಯೆ ಭಾರಿ ಕಡಿಮೆ. ಹಾಗೆ ಆಟೋಗಳೆಲ್ಲ ಹೋಗ್ತದೆ, ಚಾರ್ಜ್ ಎಷ್ಟು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಆದರೆ ಅದೇ ಬರೋದಿದ್ದರೆ ನಮ್ಮ ಓನ್ ವೆಹಿಕಲಲ್ಲಿ ಬಂದ್ರೇ ಬೆಸ್ಟ್ ಅಂತ ಹೇಳ್ಬೋದು. ರಾಣಿಪುರಮ್ನ ರಾಣಿ ದಿಕ್ಕದಲ್ಲಿ ನಿಂತದೇನು ರಾಣಿಪುರಮಿಗೆ ಮ್ಯಾಪ್ ಹಾಕ್ಲಿಲ್ಲ, ಮ್ಯಾಪ್ ನೆಟ್ವರ್ಕ್ ಇಲ್ಲ. ಜೀವಕ್ಕೆ ಜಿಯೋಗೆ ಜಿಯೋ ಇಲ್ಲ ಇಲ್ಲಿ. ಅಕ್ಷಯ್ನವ್ರು ಇಲ್ಲಿ ಅಕ್ಷಯ್ ಅಕ್ಷಯ್ ರಾಣಿಪುರಮಿಂದ ಇಲ್ಲೇ ಬೇರೆ ಹೋಗಿದ್ದಾರೆ. ಹೇಗುಂಟು ಟರ್ನ್ ಎಲ್ಲ, ರೋಡ್ ಎಲ್ಲ ದೊಡ್ಡ ಇಲ್ಲ ಈಗ ಕಾಣ್ತಾ. ಆಕ್ಚುಲಿ ನಾವು ಕಾಣೆ ಆಗಿದ್ದೇವೆ, ಅಕ್ಷಯ್ನವರು ಹುಡುಕುತ್ತಿದ್ದಾರೆ. ಸೊ ಈಗ ನಾವು ಅಕ್ಷಯ್ನವರನ್ನು ಹುಡುಕ್ತಾ ಇದ್ದೇವೆ. ಸೊ ಅಕ್ಷಯ್ನವರು ಮಿಸ್ ಆಗಿದ್ದಾರೆ. ಸೊ ಬನ್ನಿ, ಸಿಗ್ತಾರಂತ ನೋಡ. ಹಾಕೊಳ್ಳಿ, ಇದರಿಂದ ಅಕ್ಷಯ್ನವರು ಬಂದರು ಕೂಡ. ಈಗಷ್ಟೇ ರಾಣಿಪುರ ಲ್ಯಾಂಡ್ ಆಗಿದ್ದೇವೆ. ಸ್ಟೇ ಆಗಿಲ್ಲ, ಲ್ಯಾಂಡ್ ಆದದ್ದು ನೋಡಿ. ಈಗೆಲ್ಲ ರೈನ್ ಕೋಟ್ ಎಲ್ಲ ಬಿಚ್ಚಿತ್ತಿದ್ದಾರೆ ಜೆ ಪಿ ಅವರೆಲ್ಲ. ರೈನ್ ಕೋಟ್ ಬಿಚ್ಚಿದ್ದು ಆ್ಯಕ್ಚುಲಿ ಇಲ್ಲಿ ನೋಡಿ, ದಿಲೀಪ್ನ ಅವರು ಪುಡಿರ್ತಿದ್ದಾರೆ ಅಂತದ್ದು ಮಾಡ್ತಿದ್ದಾರೆ. ಸೊ ಇನ್ನು ಬ್ಯಾಗ್ ಇಡ್ಬಾರ್ದು, ಬ್ಯಾಗಲ್ಲಿ ಹಾಕಿ. ಹಾಗೆ ಅಕ್ಷಯ್ನವರು ಕನ್ನಡಕ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ದಿಲೀಪ್ನವರ ಒಂದು ನೆನಪಿನ ಕಾಣಿಕೆಯಾಗಿ ನಮಗೆಲ್ಲ ಕನ್ನಡಕ ಕೊಟ್ಟಿದ್ದಾರೆ. ನಮ್ಮ ನೋಡ್ಸುಂಟು ಅದು ಬ್ಯಾಗಿನ ಎಂತ ತೆಗಿಲಿ. ಆಕ್ಚುಲಿ ಅದೆಲ್ಲ ಹೇಳಿದ್ರೆ ಒಂದು ಒಳ್ಳೆ ಇದಾಗ್ತದೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿಯೋಳಿ. ಇಲ್ಲಿ ಜೆ ಪಿ ಅವರು ತಲೆ ಬಚ್ಚಿದ್ದಾರೆ. ಜೆ ಪಿ ಇಲ್ಲಿ ಯಾರು ಕರ್ನಾಟಕದವರು ಯಾರಿಲ್ಲ. ಇಲ್ಲಿ ನೋಡಿ ಎಲ್ಲರಿಗೆ, ಇದು ನಮಗೊಂದು ಕನ್ನಡಕ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಕನ್ನಡಕ ತೋರಿಸಿ, ದಿಲೀಪ್ ಅವರು ಕೊಟ್ಟ ಕನ್ನಡಕ. ಈಕೊಳ್ಳಿ, ಇದು ದಿಲೀಪ್ನವರ ಕನ್ನಡಕ. ಹಾಗೆ ಅವರ ಕೈಯಲ್ಲಿ ಸಹ ಒಂದುಂಟು, ಅವ್ರು ತೋರಿಸಿದ್ರು. ಹಾಗೆ ಚಿನ್ಮಯ್ನವ್ರದ್ದು ಅವ್ರದ್ದೇ ಓನ್ ಕನ್ನಡಕ. ಹೀಡಿತ್ಕೊಡು